ವೆಲ್ಕಮ್ ಟು ಚಾರ್ವೀಸ್ ಕಿಚನ್. ಇವತ್ತು ಒಂದು ಒಳ್ಳೆ ಸ್ವೀಟ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಈ ರೆಸಿಪಿ ಏನು ಅಂತ ಮುಂದೆ ತೋರಿಸ್ತೀನಿ. ಇದಕ್ಕೆ ನಾನು 1 ಕಪ್ಪಷ್ಟು ಮೈದಾ ಹಿಟ್ಟು, 2-3 ಟೇಬಲ್ಸ್ಪೂನಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ, ಮತ್ತು ಇದಕ್ಕೆ 1¼ ಟೇಬಲ್ಸ್ಪೂನಷ್ಟು ಅರಶಿನ ಪುಡಿ ಹಾಕಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಒಬ್ಬಟ್ಟಿಗೆಲ್ಲ ಯಾವ ರೀತಿ ಮಿಕ್ಸ್ ಮಾಡ್ತೀರೋ ಅದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇವತ್ತು ನಾನು ಕ್ಯಾರೆಟ್ ಒಬ್ಬಟ್ಟನ್ನು ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಆಯಿಲನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಹೆಚ್ಚಿಗೆ ಸ್ವಲ್ಪ ಆಯಿಲ್ ಬೇಕಾಗುತ್ತೆ. ನೀವು ಒಬ್ಬಟ್ಟು ಮಾಡಲಿಕ್ಕೆ ಆಯಿಲ್ ಹೆಚ್ಚಿಗೆ ಇದ್ರೇ ಚೆನ್ನಾಗಿರೋದು. ಕಣಕವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸವರಿ 1/2 ಗಂಟೆ ಚೆನ್ನಾಗಿ ಊರಲಿಕ್ಕೆ ಬಿಡೋಣ. ಈಗ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ 1/2 ಗಂಟೆ ಬಿಡ್ತಾ ಇದ್ದೀನಿ ನಾನು ಚೆನ್ನಾಗಿ ನೆನಿಲಿಕ್ಕೆ. ಇಲ್ಲಿ ನಾನು 1¼ ಕೆಜಿಯಷ್ಟು ಕ್ಯಾರೆಟ್ಟು, ಬಾದಾಮ್ ಪುಡಿ, ಮತ್ತು 1 ಕಪ್ಪಷ್ಟು ಬೆಲ್ಲ, 4-5 ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಕ್ಯಾರೆಟನ್ನು ಸಣ್ಣ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಮಿಕ್ಸಿಲೇ ಹಾಕ್ಕೊಂಡು ನುಣ್ಣಿಗೆ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡಬಾರ್ದು. ಇದಕ್ಕೆ ನೀರನ್ನು ಹಾಕದೆ ನೀವು ಇದೇ ರೀತಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇಲ್ಲ ಅಂದರೆ ಕೊಬ್ಬರಿ ತುರಿಯೋದು ಬರುತ್ತಲ್ವ, ಅದರಲ್ಲಿ ಬೇಕಾದ್ರೂ ನೀವು ತುರಿಬೋದು. ನಾನು ಇಲ್ಲಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ಇದೇ ರೀತಿ ನುಣ್ಣಗೆ ಪೇಸ್ಟ್ ಆಗಬೇಕು ನೋಡಿ. ಎಲ್ಲವನ್ನು ನೀಟಾಗಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಇದೇ ರೀತಿ ನೀವು ಮಾಡಬೇಕು. ಈಗ ಇಲ್ಲಿ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ 1-1.5 ಟೇಬಲ್ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹೆಚ್ಚಿಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ. ಈಗ ತುಪ್ಪ ಎಲ್ಲ ಚೆನ್ನಾಗಿ ಕರಗಿದೆ. ಇದಕ್ಕೆ ನಾನು ತುರಿದಿಟ್ಕೊಂಡಿರುವಂಥ ಅಂದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿರುವಂಥ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಇದು ಕಲರ್ ಚೇಂಜ್ ಆಗೋವರೆಗೂ ನೀವು ಫ್ರೈ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಹೈ ಫ್ಲೇಮ್ ಬೇಡ. ಇದೇ ರೀತಿ ತಿರುಗಿಸ್ಕೊಡ್ತಾ ಇರಿ. ಅದು ಸ್ಮೆಲ್ ಹಸಿ ಸ್ಮೆಲ್ ಹೋಗೋವರೆಗೂ ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ತುಪ್ಪ ತುಂಬ ಇಷ್ಟಪಡೋರು ಇನ್ನೂ ಹೆಚ್ಚಿಗೆ ಹಾಕೋಬೋದು. ಈಗ ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಟ್ಟಿದ್ದೀನಿ. ನೋಡಿ ಈಗ ಲಿಡ್ ಓಪನ್ ಮಾಡಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಇದೇ ರೀತಿ ಕಲರ್ ಚೇಂಜ್ ಆಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು 1 ಕಪ್ಪಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕ್ಕೊಳ್ಳಿ. ನಿಮಗೆ ಬೆಲ್ಲ ಬೇಡ ಅಂದರೆ ಸಕ್ಕರೆ ಸಹ ಹಾಕ್ಕೋಬೋದು, ಇದು ಆಪ್ಷನಲ್ಲು. ನಿಮಗೆ ಸಕ್ಕರೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಬೆಲ್ಲ ಬೇಕು ಅಂದರೆ ಹಾಕ್ಕೊಳ್ಳಿ. ಆದಷ್ಟು ಒಬ್ಬಟ್ಟಿಗೆ ಬೆಲ್ಲವನ್ನೇ ಉಪಯೋಗಿಸ್ತಾರಲ್ವ, ಸೊ ಅದರಿಂದ ನಾನು ಬೆಲ್ಲವನ್ನು ಹಾಕಿದ್ದೀನಿ. ಈಗ ಬೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು, ಬೆಲ್ಲ ಎಲ್ಲ ಕರಗಬೇಕು. ಈಗ ಲಿಡ್ ಕ್ಲೋಸ್ ಮಾಡಿ ಬೆಲ್ಲ ಎಲ್ಲ ನೀಟಾಗಿ ಕರಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ. ಈ ಥರ ನೀರು ಬಿಟ್ಟಿದೆ. ಈಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಎಲ್ಲನೂ ನೀಟಾಗಿ ಕರಗಬೇಕು. ಉಂಡೆ ಉಂಡೆನೇ ಇದೆ ಸ್ವಲ್ಪ ನೋಡಿ. ಈ ಥರ ಮಾಡ್ಕೊಳ್ಳಿ, ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು. ಇಲ್ಲಾಂದರೆ ಒಬ್ಬಟ್ಟು ತಟ್ಟುವಾಗ ನೀಟಾಗಿ ತಟ್ಟಕ್ಕಾಗೋದಿಲ್ಲ. ಈಗ ಇದಕ್ಕೆ ನಾನು ಆಪ್ಷನಲ್ 2 ಟೇಬಲ್ಸ್ಪೂನಷ್ಟು ಬಾದಾಮ್ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ.
ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಈಗ ನೀಟಾಗಿ ಮಿಕ್ಸ್ ಮಾಡಿ ಬಾದಾಮ್ ಪುಡಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿ 1 ನಿಮಿಷಗಳ ಕಾಲ ಚೆನ್ನಾಗಿ ಕಾಯ್ಲಿಕ್ಕೆ ಬಿಟ್ಟಿದ್ದೀನಿ. ನೋಡಿ ಲಿಡ್ ಓಪನ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂದು ಟೋಟಲ್ 5 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಇದು ಸ್ವಲ್ಪ ಗಟ್ಟಿ ಆಗೋವರೆಗೂ ನೀವು ಮಿಕ್ಸ್ ಮಾಡ್ತಾ ಇರಿ. ಈಗ ಇದಕ್ಕೆ ನಾನು 1 ಸ್ಮಾಲ್ ಕಪ್ಪಷ್ಟು ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೀನಿ, ಅಂದರೆ ರೆಡಿಮೇಡ್ ಕೊಬ್ಬರಿ ಪೌಡರನ್ನು ತೊಗೊಂಡಿದ್ದೀನಿ. ಬೇಕು ಅಂದರೆ ನೀವು ಮನೇಲೇ ಮಿಕ್ಸಿಗೆ ಹಾಕ್ಕೊಂಡು ಹಾಕ್ಕೋಬೋದು, ಅಥವಾ ಕೊಬ್ಬರಿ ತುರಿಯೋದು ಬರುತ್ತಲ್ಲ ಅದರಲ್ಲಿ ಸಹ ತುರಿದು ನೀವು ಕೊಬ್ಬರಿಯನ್ನು ಯೂಸ್ ಮಾಡ್ಬೋದು. ಮನೆಯಲ್ಲಿ ಆಲ್ರೆಡಿ ಕೊಬ್ಬರಿ ಪೌಡರ್ ಇರೋದ್ರಿಂದ ನಾನು ಕೊಬ್ಬರಿ ಪೌಡರನ್ನೇ ಹಾಕಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಣಗಿದ ಕೊಬ್ಬರಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬೇಕು ಅಂದರೆ ಒಣಗಿದ ಕೊಬ್ಬರಿಯನ್ನು ಹಾಕೋಬೋದು, ಒಣಗಿದ ಕೊಬ್ಬರಿ ಇಲ್ಲ ಅಂದರೆ ಹಸಿ ಕೊಬ್ಬರಿ ಸಹ ಹಾಕೋಬೋದು. ಒಣಗಿದ ಕೊಬ್ಬರಿ ಹಾಕೋದ್ರಿಂದ ತುಂಬ ದಿನಗಳ ಕಾಲ ಈ ಹೂರ್ಣವನ್ನು ಇಡ್ಬೋದು. ಈಗ ನೀಟಾಗಿ ಮಿಕ್ಸ್ ಆಗಿದೆ ನೋಡಿ, ಕಲರ್ ಎಲ್ಲ ಎಷ್ಟು ಚೇಂಜ್ ಆಗಿ ನೀಟಾಗಿ ಮಿಕ್ಸ್ ಆಗಿದೆ. ಈಗ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ. ಇದನ್ನು ಸಹ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ, ಹೂರ್ಣ ಎಲ್ಲ ಚೆನ್ನಾಗಿ ಗಟ್ಟಿಯಾಗಿದೆ. ಈ ರೀತಿ ನೀವು ಮಾಡ್ಕೋಬೇಕು. ಈಗ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಕೊನೆಗೆ. ತುಪ್ಪ ಹೆಚ್ಚಿಗೆ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪವನ್ನು ಹಾಕ್ಕೊಳ್ಳಿ. ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ತುಪ್ಪ ಎಲ್ಲ ನೀಟಾಗಿ ಸ್ಪ್ರೆಡ್ ಆಗಲಿ ಎಲ್ಲದಕ್ಕೂ ನೋಡಿ, ಈ ರೀತಿ ಗಟ್ಟಿಯಾಗಬೇಕು. ಈಗ ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಟ್ಟಿದ್ದೀನಿ ನೋಡಿ. ಚೆನ್ನಾಗಿ ಹೂರ್ಣ ಎಲ್ಲ ರೆಡಿಯಾಗಿದೆ. ಇದನ್ನು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ನಾವೀಗ ಬಿಡಬೇಕು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಹೂರ್ಣ ಎಲ್ಲನೂ. ಈಗ ನೀಟಾಗಿ ಮಿಕ್ಸ್ ಮಾಡಿ ಕ್ಯಾರೆಟಿಂದ ಮಾಡಿರುವಂಥ ಒಬ್ಬಟ್ಟನ್ನು ನಾವು ಇವತ್ತು ತೋರಿಸ್ತಾ ಇದ್ದೀನಿ. ಸಖತ್ತಾಗಿದೆ ಈ ರೆಸಿಪಿ ಮಾತ್ರ. ಮನೇಲಿ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು ನೋಡಿ. ಹೂರ್ಣ ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ. ಈಗ ಇದನ್ನೆಲ್ಲನೂ ನೋಡಿ ಎಷ್ಟು ಗಟ್ಟಿಯಾಗಿದೆ. ಈ ರೀತಿ ಇರಬೇಕು. ಪೂರ್ತಿ ತಣ್ಣಗಾಗೋವರೆಗೂ ನೀವು ಉಂಡೆಗಳನ್ನು ಮಾಡ್ಕೋಬೇಡಿ ನೋಡಿ. ನಾನೊಂದು ಪ್ಲೇಟಿಗೆ ಈ ಸೈಜಲ್ಲಿ ಉಂಡೆಗಳನ್ನು ಮಾಡಿಟ್ಕೊಂಡು ಒಂದು ಪ್ಲೇಟಿಗೆ ಇಟ್ಕೊಳ್ತಾ ಇದ್ದೀನಿ. ಇದೇ ರೀತಿ ಉಳಿದಿರೋ ಎಲ್ಲ ಹೂರ್ಣವನ್ನು ಈ ರೀತಿ ಉಂಡೆಗಳನ್ನಾಗಿ ಇಟ್ಕೋತಾ ಇದ್ದೀನಿ ನೋಡಿ. ಎಲ್ಲ ಹೂರ್ಣವನ್ನು ಉಂಡೆಗಳಾಗಿ ಮಾಡಿದ್ದೀನಿ. ಈಗ ನಾವು ಕಣಕವನ್ನು ರೆಡಿ ಮಾಡಿದ್ವಲ್ಲ ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ. ಈ ರೀತಿ ಸಾಫ್ಟಾಗಿರಬೇಕು, ತುಂಬ ಗಟ್ಟಿಯಾಗಿ ಮಾಡಬೇಡಿ. ಇದೇ ರೀತಿ ಇಷ್ಟು ತೆಳ್ಳಗೆ ಇರಬೇಕು. ತುಂಬ ಗಟ್ಟಿ ಮಾಡಿದ್ರೆ ಚೆನ್ನಾಗಿ ಬರೋದಿಲ್ಲ. ಈಗ ಒಂದ್ಸಲ ಚೆನ್ನಾಗಿ ನಾದಬೇಕು. ಈಗ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಕಣಕವನ್ನು ತಗೊಂಡು, ನಾನು ಇಲ್ಲಿ ಆಯಿಲ್ ಪೇಪರ್ ಇತ್ತು, ಆಯಿಲ್ ಪೇಪರ್ನನ್ನು ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿ ಚಪಾತಿ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಹತ್ಕೊಂಡು ಈ ರೀತಿ ನಾದಬೇಕು. ಸೇಮ್ ಒಬ್ಬಟ್ಟು ಹೇಗೆ ಮಾಡ್ತಿರೋ ಬೇಳೆ ಒಬ್ಬಟ್ಟೆಲ್ಲರೂ ಅದೇ ರೀತಿ ಮಾಡೋದು. ಇದು ಹೂರ್ಣವನ್ನು ಮಧ್ಯದಲ್ಲಿಟ್ಟು ನೀಟಾಗಿ ಕವರ್ ಮಾಡಿ ನೀಟಾಗಿ ಸುತ್ತಲೂ ಕವರ್ ಮಾಡಿ. ಈಗ ಇದನ್ನು ನಾನು ಒಬ್ಬಟ್ಟು ಹೇಗೆ ತಟ್ತೀವೋ ಅದೇ ರೀತಿ ತಟ್ಟೋಣ. ನಿಮ್ಗೆ ಬೇಕು ಅಂದರೆ ಬಟರ್ ಪೇಪರ್ ಸಿಗುತ್ತೆ ಅಥವಾ ಒಬ್ಬಟ್ಟು ಪೇಪರ್ ಅಂತಲೇ ಸಿಗುತ್ತೆ. ಅದು ಯಾವುದು ಇಲ್ಲ ಅಂದರೆ ನೀವು ಮನೇಲಿ ಬಳಸೋವಂಥ ಆಯಿಲ್ನ ಪೇಪರ್ ಸಿಗುತ್ತಲ್ವ ಅದನ್ನು ಸಹ ನೀವು ಯೂಸ್ ಮಾಡ್ಬೋದು.
ನೋಡಿ ಎಷ್ಟು ಚೆನ್ನಾಗಿ ತಟ್ಬೋದು. ನೀವೇ ಪೇಪರ್ಗೆ ಸ್ವಲ್ಪ ಆಯಿಲನ್ನು ಫಸ್ಟೇ ಉಜ್ಜಬೇಕು, ಆಮೇಲೆ ನೀವು ಒಬ್ಬಟ್ಟು ರೀತಿಯಲ್ಲಿ ತಟ್ಟಬೇಕು. ನೋಡಿ ಎಷ್ಟು ತೆಳ್ಳಗೆ ಬೇಕಾದರೂ ನೀವು ಒಬ್ಬಟ್ಟನ್ನು ತಟ್ಬೋದು. ಅಂದರೆ ಕ್ಯಾರೆಟ್ ಒಬ್ಬಟ್ಟನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಈಗ ಒಂದು ಕಡೆ ನಾನು ಪ್ಯಾನನ್ನು ಆಯಿಲ್ ಹಾಕಿ ಚೆನ್ನಾಗಿ ಹೀಟ್ ಮಾಡ್ತಾ ಇದ್ದೀನಿ. ತುಂಬ ಹೀಟ್ ಬೇಡ, ಒಂದು ಮೀಡಿಯಮ್ ಫ್ಲೇಮಲ್ಲೇ ಹೀಟ್ ಇರಲಿ. ಈಗ ಅದಕ್ಕೆ ನಾನು ತಟ್ಟಿರುವಂಥ ಒಬ್ಬಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಎರಡು ಕಡೆ ಚೆನ್ನಾಗಿ ಬೇಯಿಸಬೇಕು. ನೋಡಿ ಈಗ ಉಲ್ಟಾ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಈಸಿ ರೆಸಿಪಿ. ಯಾರು ಬೇಕಾದರೂ ಸಹ ಮನೇಲಿ ಟ್ರೈ ಮಾಡ್ಬೋದು. ಮನೇಲಿ ನೀವು ಒಂದು ಸಲ ಟ್ರೈ ಮಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ವೀಡಿಯೋಸ್ನ ನೋಡೋರು ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೊಸ ಹೊಸ ರೆಸಿಪಿ ಏನಾದರೂ ಬೇಕು ಅಂದರೆ ಕಮೆಂಟ್ನ ಮೂಲಕ ತಿಳಿಸಿ. ದಯವಿಟ್ಟು ನಾನು ಯಾವುದೇ ರೀತಿಯ ರೆಸಿಪಿ ಆದರೂ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ಯಾರೆಟ್ ಒಬ್ಬಟ್ಟು. ನೋಡಿ ಸೂಪರಾಗಿ ಬಂದಿದೆ, ತುಂಬ ಸಾಫ್ಟಾಗಿದೆ. ಬೇಕು ಅಂದರೆ ನಿಮ್ಮ ಮೇಲೆ ತುಪ್ಪವನ್ನು ಹಚ್ಬೋದು. ತುಪ್ಪವನ್ನು ಹಾಕ್ಕೊಂಡು ಬೇಕಾದ್ರೆ ತಿಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಸಹ ತುಂಬ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಈ ವಿಡಿಯೋನ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರಾದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.